मलपे परिसरदल्लि नकलि आधार कार्डनोंदिगे केलसक्के बंदु वड बांडेश्वरद बस निल्दाणद बळि अनुमानास्पदवागि तिरुगुत्तिद्द 7 मंदि बांग्लादेशीयरु सेरिदंते ओट्टु 9 मंदियन्न मलपे पोलीसरु शुक्रवार रात्रि वशक्के पडेदु विचारणे नडेसुत्तिद्दारे। मीनुगारिका कार्मिकरागि उद्योग आरिसिकोंडु बंदिद्द बांग्लादेशीयरु मंगळूरु अंतर्राष्ट्रीय विमान निल्दाणदिंद नकली पासपोर्ट बळसि दुबैगे तेरळलु प्रयत्निसिद्द बांग्लादेशद मोहम्मद माणिक एंबातनन्न इमिग्रेशन अधिकारिगळ परिशीलनेय वेळे ईत बांग्लादेशद माणिक चौक राजशाही एंदु तिळिदु बंदित्तु। ई बग्गे उडुपि जिल्ला पोलीस वरिष्ठाधिकारि डाक्टर् अरुण के अवरु माहितियन्न नीडिद्दारे। निन्ने दिवस मलपे पोलीस स्टेशन व्याप्तिनल्लि इरुव हुडेनल्लि ಒಂದು 7 ಜನ ಇಲ್ಲಿಗಲ್ ಬಾಂಗ್ಲಾದೇಶೀ ಇಮಿಗ್ರೆಂಟ್ಸ್ ಇದ್ದಾರೆ ಎಂದು ಮಾಹಿತಿ ಬಂದ ಮೇರೆಗೆ ಅವರು 7 ಜನರನ್ನು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಲಾಗಿದೆ। ಇದರ ಕೇಸಿನ ಸಾರಾಂಶ ಏನೆಂದರೆ ಇವರ ಜೊತೆ ವಾಸಿದ್ದ ಇನ್ನೊಬ್ಬ ಆರೋಪಿಯಾದ ಮೊಹಮ್ಮದ್ ಮಾಣಿಕ್ ಎಂಬವನು ಮ್ಯಾಂಗ್ಲೂರ್ ಏರ್ಪೋರ್ಟ್ ಇಂದ ಅವರು ದುಬೈಗೆ ಹೋಗಲಿಕ್ಕೆ ಫೇಕ್ ಪಾಸ್‌ಪೋರ್ಟ್ ನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾನೆ। ಆ ಸಂದರ್ಭದಲ್ಲಿ ಕಸ್ಟಮ್ಸ್ ಇಮಿಗ್ರೇಷನ್ ಆಫೀಷಿಯಲ್ಸ್ ಅವರನ್ನು ಇಟ್ಕೊಂಡು ಬಜ್ಪೆ ಪೊಲೀಸ್ ಠಾಣೆಗೆ ಒಪ್ಪಿಸಿ ಅಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ। ಆ ಮಾಹಿತಿಯನ್ನು ಇಮಿಗ್ರೇಷನ್ ಆಫೀಷಿಯಲ್ಸ್ ನಮಗೆ ಕೊಟ್ಟಿದ ಮೇರೆಗೆ ನಾವು ಸ್ಥಳೀಯವಾಗಿ ವಿಚಾರಣೆ ಮಾಡಿದ ಮೇರೆಗೆ ಇದರಲ್ಲಿ 7 ಜನ ಅವರ ಜೊತೆ ವಾಸ ಇದ್ದದ್ದು ಕಂಡುಬಂತು। ಅವರ 7 ಜನರನ್ನು ಈಗಾಗಲೇ ಸೆಕ್ಯೂರ್ ಮಾಡಲಾಗಿದೆ। ಅವರು ವೆರಿಫೈ ಮಾಡಿದಾಗ ಅವರೆಲ್ಲ ಫೇಕ್ ಆಧಾರ್ ಕಾರ್ಡ್ಸ್ ಅನ್ನು ಇಟ್ಕೊಂಡಿದ್ದಾರೆ। ಅವರು ಸುಮಾರು 3 ವರ್ಷಕ್ಕಿಂತ ಕೆಳಗೆ ಮತ್ತೆ ಈ ಕಡೆ ವಾಸ ಇದ್ದಾರೆ ಎಂದು ನಮಗೆ ಈಗ ಪ್ರಥಮ ತನಿಖೆಯಲ್ಲಿ ಕಂಡುಬಂದಿದೆ। ಅವರಿಗೆ ಫೇಕ್ ಆಧಾರ್ ಕಾರ್ಡ್ ಹೇಗೆ ಬಂತು ಮತ್ತೆ ಹೇಗೆ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಕ್ರಾಸ್ ಮಾಡಿದ್ದಾರೆ ಇದೆಲ್ಲ ನಾವು ವಿಚಾರಣೆ ಮಾಡಬೇಕು। ಇದರ ಸಲುವಾಗಿ ಮಲ್ಪೆ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 138/24 ಅಂಡರ್ ಸೆಕ್ಷನ್ 319 318 336(3) ಮತ್ತೆ 340 ನಲ್ಲಿ ಕೇಸ್ ದಾಖಲಾಗಿ ಈಗಾಗಲೇ ಅವರೆಲ್ಲರೂ ಕಸ್ಟಡಿನಲ್ಲಿ ಇದ್ದಾರೆ। ಅವರನ್ನು ವಿಚಾರಣೆ ಮಾಡಿ ಆದಷ್ಟು ಬೇಗನೆ ಈ ಕೇಸಿನದು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು। ನಕಲಿಯಾಗಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಇವರು ಸುಮಾರು 3 ವರ್ಷಗಳಿಂದ ಇಲ್ಲಿ ವಾಸವಿರುವುದು ಪತ್ತೆಯಾಗಿದೆ। ಆರೋಪಿಗಳ ಪೈಕಿ ಸಿಕ್ಕಿಂ ಅಗರ್ತಾಲದ ಕಾಸುಲ್ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿದವ। ಆರೋಪಿಗಳ ಪೈಕಿ ಉಸ್ಮಾನ್ ಅಕ್ರಮವಾಗಿ ಕರೆತಂದು ಉದ್ಯೋಗಕ್ಕೆ ವ್ಯವಸ್ಥೆ ಮಾಡಿದ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ। ವಶಕ್ಕೆ ಪಡೆದವರನ್ನ ಮಲ್ಪೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ। ಶ್ರೀಜಿತ್ V4 News, Udupi।